ಪಂಜಾಬ್ ಕಿಂಗ್ಸ್ ಹಾಗೂ ಲಕ್ನೋ ಸೂಪರ್ ಜಾಯಿಂಟ್ಸ್ ನಡುವೆ ನಡೆದಂತಹ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ 20 ರನ್ಗಳಿಂದ ಗೆದ್ದುಕೊಂಡಿದ್ದಾರೆ. ಈ ಮುಖಾಂತರ ಲಕ್ನೋ ಸೂಪರ್ ಜಾಯಿಂಟ್ಸ್ ಈಗ ಪಾಯಿಂಟ್ಸ್ ಟೇಬಲ್ನಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಲಕ್ನೋ ನಿಗದಿತ 20 ಓವರ್ಗೆ ಗಳಿಸೋದು 153 ರನ್ಗಳನ್ನ. ಹಾಗೆ ನೋಡಿದ್ರೆ ಲಕ್ನೋ ಅವರು ಬ್ಯಾಟಿಂಗ್ ಮುಗಿಸಿದಾಗ ಅಷ್ಟಾಗಿ ಒಳ್ಳೆ ಸ್ಕೋರ್ ಬಂದಿದೆ ಅಂತ ಯಾರೂ ಕೂಡ ಅನ್ಕೊಂಡಿರಲಿಲ್ಲ. ಲಕ್ನೋ ಪರ ಬ್ಯಾಟಿಂಗ್ನಲ್ಲಿ ಕ್ವಿಂಟನ್ ಡಿಕಾಕ್ 46 ರನ್ನನ್ನು ಗಳಿಸಿದ್ರೆ ದೀಪಕ್ ಹೂಡ 34 ರನ್ನನ್ನು ಗಳಿಸಿದ್ರು. ದೀಪಕ್ ಹೂಡ 28 ಬಾಲ್ಗೆ 34 ರನ್ ಗಳಿಸಿರುವಾಗ ಬಹಳನೇ ವಿಪರ್ಯಾಸ ಅನ್ನೋ ರೀತಿಯಲ್ಲಿ ರನ್ಔಟ್ ಆಗ್ತಾರೆ. ಎರಡು ಸಿಕ್ಸರ್ ಹಾಗೂ ಒಂದು ಫೋರ್ ಅನ್ನು ಹೊಡೆದಿದ್ದಂಥ ದೀಪಕ್ ಹೂಡ ನಿನ್ನೆ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿದ್ರು. ಕೃಣಾಲ್ ಪಾಂಡ್ಯ ಜೊತೆಗೆ ದೊಡ್ಡ ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಮಾಡ್ತಾರೆ ಅನ್ನೋಷ್ಟರಲ್ಲಿ ರನ್ಔಟ್ ಆಗ್ತಾರೆ. ಕೃಣಾಲ್ ಪಾಂಡ್ಯ ಹೊಡೆದಂಥ ಚೆಂಡು ಬೌಂಡ್ರಿ ಲೈನ್ ಬಳಿಗೆ ಹೋಗುತ್ತೆ. ಇನ್ನು ಬೌಂಡ್ರಿಯಲ್ಲಿ ಫೀಲ್ಡಿಂಗ್ ಮಾಡ್ತಿದ್ದಂಥ ಜಾನಿ ಬೇರ್ಸ್ಟೌ ಬಾಲ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಬೌಲರ್ ಎಂಡಿಗೆ ಒಂದು ಥ್ರೋ ಅನ್ನು ಎಸಿತಾರೆ. ಇನ್ನು ಜಾನಿ ಬೇರ್ಸ್ಟೌ ಅವರ ಥ್ರೋ ಎಷ್ಟು ಚೆನ್ನಾಗಿತ್ತು ಅಂದರೆ ಬೌಂಡ್ರಿ ಲೈನಿಂದ ಎಸ್ದಂಥ ಬಾಲು ಸೀದಾ ಬಂದು ಸ್ಟಂಪ್ಸ್ಗೆ ಬೀಳುತ್ತೆ. ಇನ್ನು ದೀಪಕ್ ಹೂಡ ಕೂಡ ಅಷ್ಟರೊಳಗೆ ಕ್ರೀಸನ್ನು ಮುಟ್ಟಿರೋದಿಲ್ಲ. ಹೀಗಾಗಿ ದೀಪಕ್ ಹೂಡ 34 ರನ್ ಗಳಿಸಿರುವಾಗ ಔಟ್ ಆಗಬೇಕಾಗತ್ತೆ. ಜಾನಿ ಬೇರ್ಸ್ಟೌ ಅವರು ಎಸ್ದಂಥ ಬೌಂಡ್ರಿ ಲೈನಿನ ಈ ಗುಡ್ ಥ್ರೋ ಈಗ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇನ್ನು 154 ರನ್ಗಳ ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ ಬಂದಂಥ ಪಂಜಾಬ್ 20 ಓವರ್ಗೆ ಗಳಿಸೋದು 133 ರನ್ಗಳನ್ನ ಮಾತ್ರ. ಬ್ಯಾಟಿಂಗ್ನಲ್ಲೂ ಕೂಡ ಬೇರ್ಸ್ಟೌ ಗಳಿಸಿದಂಥ 32 ರನ್ ತಂಡದ ಹೈಯೆಸ್ಟ್ ಸ್ಕೋರ್ ಆಗಿತ್ತು.